टी नरसीपुर युवा ब्रिगेड कार्यकर्त कोले प्रकरण के संबंध राजकीय ट्विस्ट सिगता होता है अरे आरोप के बता है ना गमनस्ता वैयक्तिक कारण अंत आरंभली अपोर फोटो फ्लेक्स विचार संबंध जगह कोल अंत्य आयु आमले हल वैषम्य क्षुल्लक कारण अंत बीजेपी हेल्ता राज्य सरकार संबंध है कोलेगडुकर जोते राज्य सरकार अविनाभाव संबंध है कई मुखंड सुनील बोस जोते कोले आरोपी फोटो रिलीज सचिव एच सी महदेवप्पा मग सुनील बोस आरोपी जोते नंटन्न होंदिद्दारे ट्वीट मूलक राज्य सरकार विरुद्ध बीजेपी किडिकारिदे प्रकरण सत्यासत्यतेगळन्नु बीजेपियिंद विशेष तंड कूड़ा रचने लगे नो स्पेशल टू टीम कूड़ा बीजेपी कोलियाद युवक वेणुगोपाल मन के भेटी बीजेपी नायक कुटुंब के सांत्वन प्रकरण माहिति पड़ीतारे विशेष तंडदवर नोड़ी फोटो गमनस्ता कड़े वेणुगोपाल इन कड़े सुनील बोस केक् तार राज्यदल्लि कांग्रेस सरकार सुलिगे कोर्रु दरोडे कोर्रु कोलेगडुकरिगे अविनाभाव संबंध नोड़ी सुनील बोस जो आले आरोपी इवंत फोटोव बीजेपी रिलीज ट्वीटन शेर समाज कल्याण मैसूर उस्तुवारी सचिव एच सी महदेवप्पा मग सुनील बोस अविनाभाव संबंध इटकोड़ हिंदी हकीकतेन अंत बीजेपी केद्दारे हिंदू कार्यकर्त हत्या कांग्रेस कईवाड़े बीजेपी आरोप आगे नोड़ी फोटो इदावल पक्दल्लवे कोलेवन वेणुगोपाल फोटोदल नोड़ी सुनील बोस पक् निंतकाने कांग्रेस कार्यकर्ता हिंदू कार्यकर्त कोले टी नरसीपुर हनुम जयंती सदर्भली आगे वह घटने क्षुल्लक कारण अंतर पोलिस अली प्राथमिकवा हेत सदर्भली फ्लेक्स कटोह विचारक गलाटे अंतर बटलू कूड़ा राजकीकरण पड़ेक है सदन इन कूड़ा चर्चे आयु हेल्ता बसनगौड़ पाटील यत्नाळ प्रस्ताप मातर बीजेपी नायक वेणुगोपाल नायक को हिंदे कांग्रेस कार्यकर्ता अंत सुलीबेले आरोप इू सद्य मुगंत ये सुंतर सिगता ಯಾಕೆಂದ್ರೆ ಆರಂಭದಲ್ಲಿ ಕೊಲೆಗೆ ಕಾರಣಗಳು ಬೇರೆ ಕೇಳಿಬರ್ತಾ ಇತ್ತು ಈಗ ಅದು ಒಂದು ದಿನ ಆದ ಮೇಲೆ ಅದು ಈಗ ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಪುನೀತ್ ಗಮನಿಸ್ತಾ ಇದೀವಿ ವೇಣುಗೋಪಾಲ್ ಕೊಲೆ ಪ್ರಕರಣ ಆರಂಭದಲ್ಲಿ ಕ್ಷುಲ್ಲಕ ಕಾರಣ ಈಗ ನೋಡಿದ್ರೆ ರಾಜಕೀಯ ತಿರುವು ಎಲ್ಲ ಒಂದು ಕಡೆ ಬಿಜೆಪಿ ನಾಯಕರು ಇದನ್ನ ಯಾವ ಕಾರಣಕ್ಕೋಸ್ಕರ ಬಳಕೆನ ಮಾಡಿಕೊಳ್ಳುತ್ತಾ ಇದ್ದಾರೆ ಸತ್ಯಾಸತ್ಯತೆ ಅರಿಯುವಂತ ಪ್ರಯತ್ನಗಳು ಆಗುತ್ತಾ ಅಂತ ಪ್ರಭು ಈಗಾಗಲೇ ಏನು ತಿನಸಿಪುರದಲ್ಲಿ ಯುವ ಬ್ರಿಗೇಡ್ ಕಾರ್ಯಕರ್ತನ ಹತ್ಯೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದಂತ ಸೀಮ ಲಾಟ್ಕರ್ ಅವರು ಕೂಡ ಸ್ಪಷ್ಟವಾದಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ಹತ್ಯೆಯನ್ನು ಮಾಡಿರತಕ್ಕಂತ ಆರೋಪಿಗಳನ್ನು ಈಗಾಗಲೇ ಇಬ್ಬರನ್ನ ಬಂಧಿಸುವಂತ ಒಂದು ಕೆಲಸವನ್ನು ಕೂಡ ಮಾಡಲಾಗಿರತಕ್ಕಂತದ್ದು ಆರು ಜನರ ಮೇಲೆ ದೂರು ಏನು ದಾಖಲಾಗಿದೆ ಅದರಲ್ಲಿ ಇಬ್ಬರನ್ನ ತಮ್ಮ ವಶಕ್ಕೆ ತೆಗೆದುಕೊಂಡಿರತಕ್ಕಂತ ಪೊಲೀಸರು ಇನ್ನುಳಿದಂತ ನಾಲ್ಕು ಜನರನ್ನು ಕೂಡ ಸದ್ಯದಲ್ಲೇ ಅವರನ್ನ ಬಂಧಿಸುತ್ತೇವೆ ಅನ್ನೋ ಒಂದು ಭರವಸೆಯನ್ನು ನೀಡುವ ಮುಖಾಂತರ ಇಲ್ಲಿ ಯಾವುದೇ ರೀತಿಯಾದಂತ ಕೋಮು ಸಂಘರ್ಷ ಆಗಿರತಕ್ಕಂತದ್ದಿಲ್ಲ ಇಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಅಂದ್ರೆ ಹನುಮ ಜಯಂತಿಯನ್ನ ಮಾಡುವಂತ ಸಂದರ್ಭದಲ್ಲಿ ಪುನೀತ್ ರಾಜಕುಮಾರ್ ಅವರ ಒಂದು ಫ್ಲೆಕ್ಸ್ ಅಳವಡಿಕೆ ಮಾಡಿರತಕ್ಕಂತದ್ದು ಜೊತೆಗೆ ಬೈಕ್ ಅನ್ನು ನಿಲ್ಲಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಗಲಾಟೆ ಆಗಿರತಕ್ಕಂತದ್ದು ಇವರು ಹಿಂದೆ ಸ್ನೇಹಿತರೇ ಕೂಡ ಆಗಿರುತ್ತಾರೆ ಒಂದೇ ಸಂಘಟನೆಯಲ್ಲಿ ಇದ್ದಂತವರು ಕ್ಷುಲ್ಲಕ ಕಾರಣಕ್ಕೆ ಜಗಳವನ್ನ ಮಾಡಿಕೊಳ್ಳುತ್ತಾರೆ ಆ ಒಂದು ಸಂದರ್ಭದಲ್ಲಿ ಹಿರಿಯರೆಲ್ಲರೂ ಕೂಡ ಅವರನ್ನು ಸಮಾಧಾನಗೊಳಿಸಿ ಅಲ್ಲಿ ತೊಂದರೆ ಆಗದ ರೀತಿಯಲ್ಲಿ ಆ ಒಂದು ಗಲಾಟೆಯನ್ನು ಶಮನಗೊಳಿಸುವಂತ ಒಂದು ಕೆಲಸವನ್ನು ಕೂಡ ಮಾಡಿ ಕಳಿಸಿರುತ್ತಾರೆ ಆದರೆ ಮೊನ್ನೆ ಏನು ಆ ಮಣಿಕಂಠ ಜೊತೆಗೆ ಶಂಕರೇಗೌಡ ಸಂದೇಶ ನೀಡಿದ್ದಾರೆ ಈ ಟೀಮ್ನವರು ವೇಣುಗೋಪಾಲ್ ಏನು ಮೃತಪಟ್ಟಿರತಕ್ಕಂತ ಈಗ ಕೊಲೆಯಾಗಿರತಕ್ಕಂತ ಯುವಕ ಏನು ವ್ಯಕ್ತಿಯನ್ನಿದ್ದಾರೆ ವೇಣುಗೋಪಾಲ್ ಅವರನ್ನ ಮತ್ತೆ ರಾಜ್ಯಕ್ಕೆ ಕರೆಸುವಂತ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಹ್ಯಾರಿಸ್ ಸರ್ವಿಸ್ ಸೆಂಟರ್ ಹತ್ರ ಹತ್ಯೆಯನ್ನು ಮಾಡತಕ್ಕಂತ ಒಂದು ಕೆಲಸವನ್ನ ಮಾಡಲಾಗಿರತಕ್ಕಂತದ್ದು ಇದು ಪ್ರಮುಖವಾಗಿ ಈಗಾಗಲೇ ಏನು ಪೊಲೀಸರು ಕೊಟ್ಟಿರತಕ್ಕಂತ ಮಾಹಿತಿಯ ಪ್ರಕಾರ ಯಾವುದೇ ರೀತಿಯಾದಂತಹ ಕೋಮು ಸಂಘರ್ಷವಾಗಿಲ್ಲದೇ ಇರತಕ್ಕಂತ ಒಂದು ಗಲಾಟೆ
ಆದರೆ ಇಲ್ಲಿ ಬಿಜೆಪಿ ನಾಯಕರು ಇರಬಹುದು ಹಿಂದೂಪರ ಸಂಘಟನಾಕಾರರು ಏನಿದ್ದಾರೆ ಇವರೆಲ್ಲರೂ ಕೂಡ ಹಿಂದೂಗಳ ಒಂದು ರಕ್ಷಣೆಗೆ ಸರ್ಕಾರ ಮುಂದಾಗಬೇಕು ಅಂತ ಹೇಳಿ ಈಗ ಹೋರಾಟಕ್ಕೆ ಇಳಿಯುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಇವತ್ತು ಬಿಜೆಪಿ ನಾಯಕರು ಏನು ಕೊಲೆಯಾಗಿರತಕ್ಕಂತ ವೇಣುಗೋಪಾಲ್ ಅವರ ಮನೆಗೆ ಭೇಟಿಯನ್ನು ಕೊಡತಕ್ಕಂತ ಒಂದು ಪ್ರಯತ್ನವನ್ನು ಕೂಡ ಮಾಡಲಿದ್ದಾರೆ ಜೊತೆಗೆ ಇವತ್ತಿನಿಂದ ಒಂದು ಮೌನ ಪ್ರತಿಭಟನೆಯನ್ನು ಮಾಡತಕ್ಕಂತ ಒಂದು ಕೆಲಸವನ್ನು ಕೂಡ ಮಾಡಲಿಕ್ಕೆ ಮುಂದಾಗಿದ್ದಾರೆ ಇದೆಲ್ಲ ಒಂದು ಕಡೆ ಏನು ಬಿಜೆಪಿ ಇರಬಹುದು ಹಿಂದೂಪರ ಸಂಘಟನಾಕಾರರು ಇರಬಹುದು ಇವರು ಎಲ್ಲ ಒಂದು ರೀತಿ ಇದು ಕೋಮ ಸಂಘರ್ಷವಾಗ್ತಾ ಇರತಕ್ಕಂತ ವಾತಾವರಣ ಇರಬಹುದು ಅಥವಾ ರಾಜಕೀಯವಾಗಿ ಬಳಸಿಕೊಳ್ಳುವಂತ ಒಂದು ರೀತಿಯಲ್ಲಿ ಇದಾರೆ ಅನ್ನೋ ಒಂದು ವಾತಾವರಣ ನಿರ್ಮಾಣವಾಗಿದೆ ಯಾಕೆಂತ ಹೇಳಿದ್ರೆ ಪೊಲೀಸರು ಸ್ಪಷ್ಟವಾದಂತಹ ಮಾಹಿತಿಯನ್ನು ಕೊಟ್ಟ ನಂತರವೂ ಕೂಡ ಇತರದ ಒಂದು ಬೆಳವಣಿಗೆಗಳನ್ನು ಅಂದ್ರೆ ಇದು ನಿನ್ನೆ ಏನು ಮೃತನ ಪತ್ನಿ ಒಟ್ಟಿಗೆ ಸೇರಿದಂತ ಹಿಂದೂಪರ ಸಂಘಟನಾಕಾರರೆಲ್ಲರೂ ಕೂಡ ನ್ಯಾಯ ಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ಜಿಲ್ಲಾಡಳಿತವು ಕೂಡ ಸರ್ಕಾರದಿಂದ ಏನು ಸೌಲಭ್ಯವನ್ನು ಕೊಡ್ಲಿಕ್ಕೆ ಪರಿಹಾರವನ್ನು ಕೊಡ್ಲಿಕ್ಕೆ ಅವಕಾಶ ಇದೆ ಅದನ್ನೆಲ್ಲವನ್ನು ಕೂಡ ಕೊಡ್ತೇವೆ ಅನ್ನೋ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಇಷ್ಟಾದರೂ ಕೂಡ ಅದನ್ನು ಬೆಳೆಸುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿದ್ರೆ ಇದೆಲ್ಲ ಒಂದು ಕಡೆ ರಾಜಕೀಯವನ್ನ ಲೇಪನ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತಾನು ಕೂಡ ಹೇಳ್ಬಹುದು ಯಾಕಂತ ಹೇಳಿದ್ರೆ ಇವತ್ತು ಟಿನರ್ಸಿಪುರ ಒಂದು ಟಿನರ್ಸಿಪುರದ ವೇಣುಗೋಪಾಲ್ ಅವರ ಮನೆಗೆ ಇವತ್ತು ಬಿಜೆಪಿ ನಾಯಕರು ಭೇಟಿಯನ್ನು ಕೊಡಲಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ವೇಣುಗೋಪಾಲ್ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳುವಂತಹ ಒಂದು ಹಿನ್ನೆಲೆಯಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಟಿಟಿ ರವಿ ಅವರು ಇರಬಹುದು ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ ಅವರು ಇರಬಹುದು ಜೊತೆಗೆ ಶಾಸಕ ಶ್ರೀವತ್ತ ಮಾಜಿ ಶಾಸಕರಾಗಿರುವಂತಹ ಪ್ರೀತಂ ಗೌಡ ಇವರೆಲ್ಲರೂ ಕೂಡ ಒಂದು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವಂತಹ ನಿಟ್ಟಿನಲ್ಲಿ ತೆರಳುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಇಲ್ಲಿ ಮುಖ್ಯವಾಗಿ ಏನು ಇವತ್ತು ಪ್ರತಿಭಟನೆ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಕರೆಯನ್ನು ಕೂಡ ಕೊಡುವಂತಹ ಒಂದು ಕೆಲಸವನ್ನು ಮಾಡಲಾಗಿದೆ ಅದು ಮುಖ್ಯವಾಗಿ ಹಿಂದೂಗಳ ರಕ್ಷಣೆಗೆ ಸರ್ಕಾರ ಮುಂದಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇರ್ತಕ್ಕಂಥದ್ದು ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಟಿ ನರಸೀಪುರ ಯುವ ಬ್ರಿಗೇಡ್ ನ ಏನು ಕಾರ್ಯಕರ್ತನ ಕೊಲೆಯ ಪ್ರಕರಣ ಏನಿದೆ ಈ ಕೊಲೆಯ ಪ್ರಕರಣದಲ್ಲಿ ಭಾಗಿಯಾಗಿರತಕ್ಕಂತ ಆರೋಪಿಗಳೇನಿದ್ದಾರೆ ಇವರೆಲ್ಲರೂ ಕೂಡ ಸಚಿವ ಎಚ್ ಸಿ ಮಹದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ ಅವರೊಟ್ಟಿಗೆ ಫೋಟೋಗಳನ್ನ ತೆಗೆಸಿಕೊಂಡಿರತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಅದಕ್ಕೂ ಕೂಡ ಒಂದು ರೀತಿ ಏನು ಇದು ಕಾಂಗ್ರೆಸ್ಗೆ ನಂಟಿದೆ ಅನ್ನೋ ರೀತಿಯಲ್ಲಿ ಈಗ ಪ್ರತಿಬಿಂಬಿಸಲಾಗ್ತಾ ಇರತಕ್ಕಂಥದ್ದು ಮುಖ್ಯವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಸುನಿಲ್ ಬೋಸ್ ಅವರೊಟ್ಟಿಗೆ ಇರತಕ್ಕಂತ ಆರೋಪಿಗಳ ಒಂದು ಫೋಟೋ ಏನಿದೆ ಇದು ಸಾಕಷ್ಟು ವೈರಲ್ ಆಗಿರತಕ್ಕಂಥದ್ದು ಹೀಗಾಗಿ ಆರೋಪಿಗಳಾದಂತಹ ಮಣಿಕಂಠ ಇರ್ಬೋದು ಸಂದೇಶ್ ಇರ್ಬೋದು ಇವರೊಟ್ಟಿಗೆ ಫೋಟೋವನ್ನು ಹಂಚಿಕೊಂಡಿರ್ತಕ್ಕಂತ ಬಿಜೆಪಿಯ ನಾಯಕರುಗಳು ಅಂದ್ರೆ ಎಚ್ ಸಿ ಮಹದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ ಅವರೊಟ್ಟಿಗೆ ಇರತಕ್ಕಂಥ ಫೋಟೋಗಳನ್ನ ವೈರಲ್ ಮಾಡತಕ್ಕಂತ ಒಂದು ಕೆಲಸವನ್ನು ಕೂಡ ಮಾಡುವ ಮುಖಾಂತರ ಕೊಲೆ ಆರೋಪಿಗಳಿಗೂ ಮತ್ತೆ ಸುನಿಲ್ ಬೋಸ್ಗೂ ಕೂಡ ಅವಿನಾಭಾವವಾದಂತಹ ಸಂಬಂಧ ಇರಿಸಿಕೊಂಡಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಫೋಟೋವನ್ನ ವೈರಲ್ ಮಾಡತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಇನ್ನ ಈಗಾಗಲೇ ಈ ಒಂದು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥ ಮೈಸೂರಿನ ಪೊಲೀಸರು ಈ ಒಂದು ಎಲ್ಲಾ ಬೆಳವಣಿಗೆಗಳಿಗೂ ಕೂಡ ಮುಂದಿನ ಒಂದು ತನಿಖೆಯ ನಂತರ ಅಂದ್ರೆ ಮತ್ತಷ್ಟು 4 ಜನ ಏನು ಆರೋಪಿಗಳೇನಿದ್ದಾರೆ ಅವರನ್ನು ಬಂಧಿಸಿದ ನಂತರ ಯಾವ ಉತ್ತರವನ್ನು ಕೊಡಲಿದ್ದಾರೆ ಅನ್ನೋದು ಒಂದು ವಿಚಾರ ಆದ್ರೆ ಮತ್ತೊಂದು ಕಡೆ ಸರ್ಕಾರ ಈ ಬಗ್ಗೆ ಏನು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಇದು ಪ್ರತಿಭಟನೆಯನ್ನು ಮಾಡುವಂತದ್ದಿರ್ಬೋದು ಜೊತೆಗೆ ರಾಜಕೀಯ ಲೇಪನ ಮಾಡತಕ್ಕಂತ ಒಂದು ಪ್ರಯತ್ನಕ್ಕೆ ಮುಂದಾಗ್ತಾ ಇರುವಂತ ವಾತಾವರಣ ಇದೆ ಈ ವಾತಾವರಣಕ್ಕೆ ರಾಜ್ಯ ಸರ್ಕಾರ ಯಾವ ಉತ್ತರವನ್ನು ಕೊಡುತ್ತೆ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಿದೆ ಜೊತೆಗೆ ಈಗ ಅತ್ಯಗೀಡಾಗಿರುವಂತ ವೇಣುಗೋಪಾಲ್ ಅವರ ಕುಟುಂಬಕ್ಕೆ ಪರಿಹಾರವನ್ನು ಕೊಡುತ್ತೇವೆ ಅಂತ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಆ ಭರವಸೆಯನ್ನ ಈಡೇರಿಸ್ತಾರ ಅನ್ನೋ ಒಂದು ಪ್ರಶ್ನೆ ಕೂಡ ಮುಂದೆ ಇರತಕ್ಕಂಥದ್ದು. ಪ್ರಭು, ಪುನೀತ್, ಈ ಹಿಂದೆ ಗಮನಿಸಿದ್ದೇವೆ ಆತುರದಲ್ಲಿ ಈ ರೀತಿ ಇನ್ನೂ ತನಿಖೆ ಹಂತದಲ್ಲಿರುವಾಗಲೇ ಈ ರೀತಿ ಆರೋಪಗಳನ್ನು ಮಾಡಿದ್ದನ್ನು ರಾಜಕೀಯ ಬಳಸಿಕೊಂಡು ಮುಜುಗರಕ್ಕೀಡಾದಂತಹ ಪ್ರಸಂಗಗಳನ್ನು ನಾವು ಬಹಳ ಉದಾಹರಣೆಗಳನ್ನು ಗಮನಿಸಿದ್ದೇವೆ. ಬಟ್ ಆತುರ ಯಾಕೆ ಅಂತ, ತನಿಖೆ ಬರಲಿ, ರಿಪೋರ್ಟ್ ಬರಲಿ, ಅದರ ಸತ್ಯಾಸತ್ಯತೆ ಗೊತ್ತಾಗಲಿ, ಯಾಕೆ ಇಷ್ಟು ಅವಸರ ಅಂತೇಳಿ ಬಿಜೆಪಿ ನಾಯಕರಿಗೆ? ಖಂಡಿತವಾಗಿ ಪ್ರಭು, ಯಾಕೆಂತ ಹೇಳಿದ್ರೆ ಮೈಸೂರಿನ ಪೊಲೀಸರಿಗೆ ಉತ್ತಮವಾದಂತಹ ಒಂದು ಹೆಸರಿದೆ. ಯಾಕೆಂತ ಹೇಳಿದ್ರೆ ಯಾವುದೇ ಒಂದು ಪ್ರಕರಣಗಳನ್ನು ಕೂಡ ಹಿಂದೆ ಮೈಸೂರು ಜಿಲ್ಲೆಯ ವ್ಯಾಪ್ತಿಯಲ್ಲಾದಂತಹ ಏನು ಬಹಳಷ್ಟು ಕಠಿಣವಾದಂತಹ ಕೇಸ್ಗಳೇನಿದ್ದಾವೆ ಎಲ್ಲಾ ಕೇಸ್ಗಳನ್ನು ಕೂಡ ಭೇದಿಸುವಂತಹ ವಿಚಾರದಲ್ಲಿ ಮೈಸೂರಿನ ಪೊಲೀಸರು ನಿಸ್ಸೀಮರಿರತಕ್ಕಂಥದ್ದು, ಜೊತೆಗೆ ಉತ್ತಮವಾದಂತಹ ಮೆಚ್ಚುಗೆಯನ್ನು ಗಳಿಸಿರ್ತಕ್ಕಂಥ ಪೊಲೀಸರು ಇರತಕ್ಕಂಥದ್ದು. ಈಗ ಏನು ಅತ್ಯ ಪ್ರಕರಣ ಆಗಿದೆ, ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಆರೋಪಿಗಳನ್ನ ಇಬ್ಬರನ್ನ ಬಂಧಿಸುವ ಮುಖಾಂತರ ಸ್ಪಷ್ಟವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ರೀತಿಯಾದಂತಹ ರಾಜಕೀಯ ವಿಚಾರ ಇರಬಹುದು ಅಥವಾ ಕೋಮ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಆಗಿರತಕ್ಕಂಥ ಗಲಾಟೆ ಎಲ್ಲ ಬದಲಿಗೆ ಸ್ನೇಹಿತರ ನಡುವೆ ಫ್ಲೆಕ್ಸ್ ವಿಚಾರ, ಜೊತೆಗೆ ಬೈಕ್ ನಿಲ್ಲಿಸುವಂತಹ ವಿಚಾರಕ್ಕಷ್ಟೇ ಗಲಾಟೆ ಆಗಿದೆ. ಈ ಒಂದು ಗಲಾಟೆ ಕೊಲೆಯಲ್ಲಿ ಅಂತ್ಯ ಆಗಿರತಕ್ಕಂಥದ್ದು. ಹೀಗಾಗಿ ಇದನ್ನ ರಾಜಕೀಯವಾಗಿ ಆಗಲಿ ಅಥವಾ ಕೋಮುಗಲಭೆ ಅಂತ ಅನ್ನೋ ಒಂದು ರೀತಿಯಲ್ಲಿ ಬಿಂಬಿಸತಕ್ಕಂಥದ್ದು ಸರಿಯಲ್ಲ ಅನ್ನೋ ಒಂದು ಸ್ಪಷ್ಟವಾದಂತಹ ಹೇಳಿಕೆಯನ್ನ ಮೈಸೂರಿನ ಎಸ್ಪಿ ಸೀಮಾ ಲಾಟ್ಕರ್ ಅವರು ಕೊಟ್ಟಿದ್ದಾರೆ. ಜೊತೆಗೆ ಹಿಂದೆಯೂ ಕೂಡ ಹಲವು ಪ್ರಕರಣಗಳಲ್ಲಿ ಬಿಜೆಪಿ ಜೊತೆಗೆ ಹಿಂದೂ ಕಾರ್ಯಕರ್ತರ ಏನು ಅತಿಯಾದಂತಹ ಸಂದರ್ಭದಲ್ಲಿ ಅದನ್ನ ರಾಜಕೀಯವಾಗಿ
ಚರ್ಚೆ ಮಾಡತಕ್ಕಂತದ್ದು ಆರೋಪ ಪ್ರತ್ಯಾರೋಪಗಳನ್ನು ಮಾಡತಕ್ಕಂತದ್ದು ಪ್ರತಿಭಟನೆಗಳನ್ನು ಮಾಡಿದಂತ ಸಂದರ್ಭಗಳಲ್ಲೂ ಕೂಡ ಮುಖಭಂಗ ಆಗಿರತಕ್ಕಂತದ್ದು ಇರಬಹುದು ಜೊತೆಗೆ ಹೆಚ್ಚಿನದಾಗಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ ಸಮಾಜದಲ್ಲಿ ಒಂದು ರೀತಿ ಅಶಾಂತಿಯ ವಾತಾವರಣ ನಿರ್ಮಾಣವಾಗಿರತಕ್ಕಂತ ಘಟನೆಗಳು ಕೂಡ ಬಹಳಷ್ಟು ನಡೆದಿದ್ದಾವೆ ಇದು ಕೂಡ ಅದೇ ರೀತಿ ಆಗ್ತಾ ಇದೆಯಾ ಅನ್ನೋ ಒಂದು ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇರತಕ್ಕಂತದ್ದು ಯಾಕೆಂತ ಹೇಳಿದ್ರೆ ಈಗ ಏನು ಪೊಲೀಸರು ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಟ್ಟ ನಂತರವೂ ಕೂಡ ಹಿಂದೂಗಳ ರಕ್ಷಣೆಗೆ ಸರ್ಕಾರ ನಿಲ್ಲಬೇಕು ಜೊತೆಗೆ ಇಲ್ಲಿ ಹತ್ಯೆ ಮಾಡಿರೋ ಇದರ ಹಿಂದೆ ಬೇರೆ ಅಂದ್ರೆ ಬೇರೆ ಕೋಮಿನ ಕೈವಾಡವೂ ಕೂಡ ಇದೆ ಅಂತ ಹೇಳಿ ಒಂದಷ್ಟು ಆರೋಪಗಳನ್ನು ಮಾಡತಕ್ಕಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಇದೆಲ್ಲದಕ್ಕೂ ಕೂಡ ಬಿಜೆಪಿಯ ನಾಯಕರುಗಳು ಕೂಡ ಒಂದು ರೀತಿ ಏನು ಫೋಟೋಗಳನ್ನು ಕಾಂಗ್ರೆಸ್ ಮುಖಂಡರ ಜೊತೆಗೆ ಆರೋಪಿಗಳಿರತಕ್ಕಂತ ಫೋಟೋಗಳನ್ನು ವೈರಲ್ ಮಾಡುವ ಮುಖಾಂತರ ಕಾಂಗ್ರೆಸ್ಗೂ ಕೂಡ ಇದಕ್ಕೂ ನಂಟಿದೆ ಅನ್ನೋ ಒಂದು ರೀತಿಯಲ್ಲಿ ಈಗ ಆರೋಪಗಳನ್ನು ಮಾಡ್ತಾ ಇರತಕ್ಕಂಥದ್ದು ಎಲ್ಲದಕ್ಕೂ ಕೂಡ ಉತ್ತರವನ್ನ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಕೊಡುತ್ತೆ ಜೊತೆಗೆ ಈ ಒಂದು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಇನ್ನುಳಿದಂತಹ ನಾಲ್ಕು ಜನನ್ನ ಬಂಧಿಸಿ ವಿಚಾರಣೆಗೊಳಪಟ್ಟದ ನಂತರ ಸತ್ಯಾಸತ್ಯತೆಗಳು ಕೂಡ ಹೊರಬೀಳಿದ್ದಾವೆ ಹೀಗಾಗಿ ಅಲ್ಲಿಯವರೆಗೂ ಕೂಡ ಈಗ ಪ್ರತಿಭಟನೆ ಇರಬಹುದು ಜೊತೆಗೆ ಆ ಒಂದು ಕುಟುಂಬಕ್ಕೆ ಸಾಂತ್ವನ ಹೇಳುವಂತಹ ರೀತಿಯಲ್ಲಿ ಆ ಒಂದು ನೆಪದಲ್ಲಿ ಅಲ್ಲಿಗೆ ಹೋಗಿ ಅಲ್ಲಿ ಯಾವ ರೀತಿಯಾದಂತಹ ವಾತಾವರಣ ನಿರ್ಮಾಣವಾಗುತ್ತೆ ಬಿಜೆಪಿಯ ನಾಯಕರು ತೆಗೆದುಕೊಳ್ಳತಕ್ಕಂಥ ನಿರ್ಧಾರಗಳೇನು ಜೊತೆಗೆ ಹಿಂದೂಪರ ಸಂಘಟನಾಕಾರರು ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಯಾಕೆಂದ್ರೆ ಸರ್ಕಾರ ಈಗಾಗಲೇ ಭರವಸೆಯನ್ನು ಕೊಟ್ಟಿದೆ ಹತ್ಯೆಗೀಡಾಗಿರ್ತಕ್ಕಂಥ ಕುಟುಂಬಕ್ಕೆ ಏನು ಪರಿಹಾರವನ್ನು ಕೊಡಬೇಕಾಗಿದೆ ಆ ಒಂದು ಪರಿಹಾರವನ್ನು ಕೊಡತಕ್ಕಂಥದ್ದಿರಬಹುದು ಇದೆಲ್ಲದಕ್ಕೂ ಕೂಡ ಸರ್ಕಾರದಲ್ಲಿ ಏನೆಲ್ಲ ಅವಕಾಶಗಳಿದ್ದಾವೆ ಅದನ್ನೆಲ್ಲವನ್ನು ಕೂಡ ಈಡೇರಿಸತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳಿ ಅವರು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಕೊಟ್ಟಾದ ನಂತರವೂ ಕೂಡ ಈಗ ಪ್ರತಿಭಟನೆಯ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುವಂತ ಪ್ರಯತ್ನ ಮಾಡಲಾಗ್ತಾ ಇದೆ ಇದಕ್ಕೆ ಉತ್ತರವನ್ನ ಸರ್ಕಾರ ಯಾವ ರೀತಿ ಕೊಡುತ್ತೆ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಿದೆ ಪ್ರಭು. ಪುನೀತಿಗ ಒಂದು ತಂಡ ಮಾಡಿದ್ದಾರೆ ವೇಣುಗೋಪಾಲ್ ಮನೆಗೆ ಭೇಟಿ ಕೊಡ್ತಾ ಇದಾರಲ್ವಾ, ಅವ್ರದ್ದು ಅವ್ರದ್ದು ಅಂದ್ರೆ ಸಮಾಧಾನ ಸಾಂತ್ವನ ಹೇಳುವಂತ ಕೆಲಸ ಅಥವಾ ಅವ್ರದೇ ಆದಂತಹ ಸೋರ್ಸ್ ಮೂಲಕ ಏನಾದರೂ ಮಾಹಿತಿ ಸಂಗ್ರಹ ಮಾಡ್ತಾರ ಹೇಗೆ ಅಂತ ಪ್ರಭು? ಈಗ ತಿನಸುಪುರ ಯುವ ಬ್ರಿಗೇಡ್ ನ ಕಾರ್ಯಕರ್ತನ ಒಂದು ಆ ಒಂದು ಕೊಲೆ ಪ್ರಕರಣ ಏನಿದೆ ಈ ಒಂದು ಪ್ರಕರಣವನ್ನ ಈಗಾಗಲೇ ಪೊಲೀಸರು ಏನು ಇಬ್ಬರನ್ನ ಬಂಧಿಸುವ ಮುಖಾಂತರ ಉಳಿದಂತಹ ನಾಲ್ಕು ಜನರಿಗೆ ಬಲೆಯನ್ನು ಕೂಡ ಬೀಸಿದ್ದಾರೆ. ಇದರ ನಡುವೆ ಪ್ರಕರಣದ ಸತ್ಯಾಸತ್ಯತೆಗಳನ್ನ ತಿಳಿಸುವಂತಹ ವಿಚಾರದಲ್ಲಿ ತಿಳಿದುಕೊಳ್ಳುವಂತಹ ವಿಚಾರದಲ್ಲಿ ವಿಶೇಷ ತಂಡವನ್ನ ರಚನೆ ಮಾಡತಕ್ಕಂಥ ಒಂದು ಕೆಲಸವನ್ನ ಬಿಜೆಪಿ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಕೊಲೆಯಾದಂತಹ ಯುವಕ ವೇಣುಗೋಪಾಲ್ ನಾಯಕ್ ಏನಿದ್ದಾನೆ ಈತನ ಮನೆಗೆ ಭೇಟಿಯನ್ನು ನೀಡುವ ಮುಖಾಂತರ ಬಿಜೆಪಿಯ ನಾಯಕರು ಅಲ್ಲೊಂದಷ್ಟು ಮಾಹಿತಿಯನ್ನ ತೆಗೆದುಕೊಳ್ತಕ್ಕಂಥದ್ದು, ಹಿಂದೆ ಆಗಿರ್ತಕ್ಕಂಥ ಘಟನೆಗಳೇನಾದರೂ ಇದ್ದಾವ, ಗಲಾಟೆಗಳಾಗಿರ್ತಕ್ಕಂಥದ್ದಿರುವ ಇರ್ತಕ್ಕಂಥದ್ದಿರ್ಬೋದು, ಅಥವಾ ಮತ್ತೊಂದು ಕೋಮುವಿನ ಜೊತೆ ಏನಾದ್ರು ಗಲಾಟೆಗಳಾಗಿರ್ತಕ್ಕಂಥ ವಿಚಾರ ಇರ್ಬೋದು, ಇದನ್ನೆಲ್ಲವನ್ನು ಕೂಡ ಕಲೆ ಹಾಕುವಂತ ನಿಟ್ಟಿನಲ್ಲಿ ಪ್ರಕರಣದ ಮಾಹಿತಿಯನ್ನ ಪಡೀಲಿಕ್ಕೋಸ್ಕರ ವಿಶೇಷ ತಂಡವನ್ನ ರಚನೆ ಮಾಡಲಾಗಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಸಾಂತ್ವನವನ್ನ ಹೇಳೋದ್ರ ಜೊತೆಗೆ ಕೊಲೆಗೆ ಪ್ರಮುಖವಾದಂತಹ ಕಾರಣ ಏನಿದೆ ಇದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತೆಗೆದುಕೊಳ್ಳಿಕ್ಕೋಸ್ಕರ ಜೊತೆಗೆ ಆ ಒಂದು ಸತ್ಯವನ್ನ ತಿಳಿದುಕೊಳ್ಳುವಂತಹ ನಿಟ್ಟಿನಲ್ಲಿ ಬಿಜೆಪಿ ರಾಷ್ಟ್ರೀಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಸಿಟಿ ರವಿ ಅವರು ಜೊತೆಗೆ ಮಾಜಿ ಡಿಪಿಎಂ ಅಶ್ವಥ್ ನಾರಾಯಣ್ ಶಾಸಕರುಗಳು ಇವರೆಲ್ಲರೂ ಕೂಡ ಅಲ್ಲಿಗೆ ಭೇಟಿಯನ್ನು ನೀಡುವ ಮುಖಾಂತರ ಒಂದು ಕುಟುಂಬಕ್ಕೆ ಸಾಂತ್ವನವನ್ನ ಹೇಳೋದ್ರ ಜೊತೆಗೆ ಇದರ ಸತ್ಯಾಸತ್ಯತೆಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಒಂದು ಪ್ರಯತ್ನ ಕೂಡ ಮುಂದಾಗಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ.